ರೈತ ವಿರೋಧಿ ಭೂ ಸುಧಾರಣಾ ತಿದ್ದುಪಡಿ ಮತ್ತು ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಕಾರ್ಮಿಕ ವಿರೋಧಿ ಕಾಯ್ದೆ ತಿದ್ದುಪಡಿಗಳನ್ನು ತಕ್ಷಣ ಹಿಂಪಡೆಯಬೇಕೆಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಹುಕ್ಕೇರಿ ತಹಶೀಲ್ದಾರರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ನಗರದಲ್ಲಿ ಹಮ್ಮಿಕೊಂಡ ಕಾಂಗ್ರೆಸ್ ಕಾರ್ಯಕರ್ತರು ಇಂದಿನ ಸರ್ಕಾರದ ನಡೆ ಖಂಡಿಸಿ ಪ್ರತಿಭಟನೆ ನಡೆಸಿದರು. ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿ ಬಿಜೆಪಿ ವಿರುದ್ಧ ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಹುಕ್ಕೇರಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಅಶೋಕ್ ಅಂಕಲಿಗಿ ಮಾತನಾಡಿ, ಈಗಿರುವ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಿಂದ ಕೂಡಿದೆ. ಭೂ ಸುಧಾರಣಾ, ಕಾರ್ಮಿಕ, ಎಪಿಎಂಸಿ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಲು ಹೊರಟಿದೆ. ನಮ್ಮ ಪಕ್ಷ ಇದಕ್ಕೆ ಅವಕಾಶ ಕೊಡುವುದಿಲ್ಲ. ಹಾಗೂ ರೋಗ ನಿಯಂತ್ರಣದಲ್ಲಿ ಭಾರಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ. ಕೊರೋನಾ ನಿಯಂತ್ರಣ ಮಾಡುತ್ತೇವೆ ಎಂದು ಹೇಳಿ ರೋಗ ನಿಯಂತ್ರಣದಲ್ಲಿ ಭಾರಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿದರು. ಹಾಗೂ ಶಂಕೇಶ್ವರ್ ಬ್ಲಾಕ್ ಸಮಿತಿ ವತಿಯಿಂದ ಕೆಪಿಜಿಸಿ ಸನ್ಮಾನ್ಯ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಹಾಗೂ ಕಾರ್ಯಾಧ್ಯಕ್ಷರುಗಳಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಸಲೀಂ ಅಹಮದ್ ಇವರ ಆದೇಶದ ಮೇರೆಗೆ ಇವತ್ತು ರಾಜ್ಯ ಸರ್ಕಾರ ಸಾಕಷ್ಟು ಭ್ರಷ್ಟಾಚಾರಗಳನ್ನು ನಡೆಸ್ತಾ ಇದೆ. ಈ ಕೊರೋನಾ ಹೆಮ್ಮಾರಿಯ ಒಂದು ಭ್ರಷ್ಟಾಚಾರ ಮಿತಿ ಮೀರಿದೆ. ಯಾಕಂದರೆ ನಾವು ಸಾಕಷ್ಟು ಹಳ್ಳಿಗಳಲ್ಲಿ ಸಹಿತ ನೋಡಿದ್ದೀವಿ. ಈಗ ಇವತ್ತು ಒಂದು ನೆಗೆಟಿವ್ ಬಂದರೆ ನಾಳೆ ಪಾಸಿಟಿವ್ ಬರ್ತದೆ, ಇವತ್ತು ಪಾಸಿಟಿವ್ ಬಂದರೆ ನಾಳೆ ನೆಗೆಟಿವ್ ಬರ್ತದೆ. ಇಂಥದಾಗಿ ಜನ ಹೆದರ್ಕೊಂಡ ಸಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಇವತ್ತು. ಯಾಕಂದ್ರೆ ಇದನ್ನೆಲ್ಲ ಎಲ್ಲ ಎಲ್ಲ ಹಾಸ್ಪಿಟಲ್ದಾಗ ಇವತ್ತು ನಾವು ಸಿವಿಲ್ ನಾನೇ ಸ್ವತಃ ಒಂದು ಎರಡು ಪೇಷಂಟ್ ತೊಗೊಂಡು ಹೋದಾಗ ಅಲ್ಲಿ ಯಾವುದೇ ಥರದ ಆರೋಗ್ಯದ ದೃಷ್ಟಿಯಿಂದ ಏನೇನೋ ವ್ಯವಸ್ಥೆ ಇಲ್ಲ. ಇಷ್ಟು ವ್ಯವಸ್ಥೆ ಹದಗೆಟ್ಟೈತಿ, ಅಲ್ಲಿ ಏನೇನೂ ಇಲ್ಲ. ವೆಂಟಿಲೇಟರ್ ಇಲ್ಲ, ಆಕ್ಸಿಜನ್ ಕೊಡಕ್ಕೆ ಕೊಡುವಂಥ ಪರಿಸ್ಥಿತಿ ಇಲ್ಲ. ಇಂಥ ಪರಿಸ್ಥಿತಿಯನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷ ಜನರ ಸಲುವಾಗಿ ಇಲ್ಲಿ ನಮ್ಮ ಮತಕ್ಷೇತ್ರ ಅಲ್ಲ, ಇದು ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಹೊಲಸು ಕಾರ್ಯಕ್ರಮ ನಿಜವಾಗಿ. ಯಾಕಂದ್ರೆ ಒಬ್ಬ ಮಂತ್ರಿನ ಕೇಳಿದ್ರೆ ಆ ದೇವರೇ ಗತಿ ಅಂತಾರೋ, ದೇವ್ರ ಗತಿ ಆದ್ರೆ ಅವ್ರು ಮಂತ್ರಿ ಯಾಕಾಗಬೇಕು? ದೇವ್ರದಾನ ಎಲ್ಲರೂ ನಮಗೂ ದೇವ್ರದಲ್ಲ ಅವ್ರಿಗಿದಾರೋ? ಅದಕ್ಕಿಂತ ಹೇಳಿಕೆಗಳನ್ನು ಕೊಟ್ಕೋತ ಈ ಕರ್ನಾಟಕ ಜನರನ್ನ ಒಂದ ಸಿಕ್ಕಾಪಟ್ಟೆ ಅಂದ್ರೆ ಏನು ಅಂದ್ರೆ ಹೆದರಿ ಸಾಯುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದಾರೆ ಇವತ್ತು ರಾಜ್ಯ ಸರ್ಕಾರ, ಬಿಜೆಪಿ ಸರ್ಕಾರ. ಅದು ಅಲ್ಲದ ಈ ಭೂ ಕಾಯ್ದೆ ತಿದ್ದುಪಡಿ ಹಿಂದಕ್ಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ದಿವಂಗತ ದೇವರಾಜ್ ಅರಸ್ ಅವರ ಮುಖ್ಯಮಂತ್ರಿಗಳಿದ್ದಾಗ ಉಳುವಣೆ ಭೂ ಒಡೆಯ ಅಂತ ಒಂದು ಕಾನೂನು ತಂದು ಯಾರ ಭೂಮಿ ಉಳ್ತಾರಲ್ಲ ಅವರೇ ಅದರ ಮಾಲಕರಾಗಬೇಕಂತೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಆ ರೈತರಿಗೆ ಭೂಮಿಯನ್ನು ಕೊಟ್ಟಿತು. ಆದರೆ ಇವತ್ತು ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ರೈತರ ಭೂಮಿಯನ್ನ ಶ್ರೀಮಂತರು ಕೊಡುವಂತ ವ್ಯವಸ್ಥೆ ಇವತ್ತು ಆಗ್ತಾ ಇದೆ. ಅದರ ವಿರುದ್ಧವಾಗಿ ನಾವು ಇವತ್ತು ಹುಕ್ಕೇರಿ ಹಾಗೂ ಶಂಕೇಶ್ವರ ಬ್ಲಾಕ್ ಸಮಿತಿಗಳ ಪರವಾಗಿ ಹೋರಾಟ ನಡೆಸಿ ಅದು ಪ್ರತಿಭಟನೆ ಮಾಡಿ. ಯಾಕಂದ್ರೆ ಅವರು ವಿಧಾನಸೌಧದಾಗ ಬಹುಮತದಿಂದ ಅದನ್ನು ಅಂಗೀಕಾರ ಮಾಡಲಿಲ್ಲ. ಸುಗ್ರೀವಾಜ್ಞೆ ಮುಖಾಂತರ ಇಂಥ ಕಾಯ್ದೆಗಳ ಜಾರಿಗೊಳಿಸತ್ತಾರೆ. ಈಗ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅವರು ಯಾವುದೇ ತರದ ಬಹುಮತದಿಂದ ಯಾವುದೋ ಒಂದು ಕಾನೂನು ಮಾಡ್ತಾ ಇಲ್ಲ. ಎಲ್ಲ ಸುಗ್ರೀವಾಜ್ಞೆಗಳ ಮೂಲಕ ಮಾಡಿ ಜನರನ್ನ ಒಂದು ಮೃತ್ಯು ಕುಪ್ಪಕ್ಕ ಎಳೆಯುವಂತ ಒಂದು ಕೆಲಸ ಎರಡೂ ಸರ್ಕಾರಗಳು ಮಾಡ್ತವೆ. ಇವತ್ತು ನಾವು ಹುಕ್ಕೇರಿ ಹಾಗೂ ಶಂಕೇಶ್ವರ ಬ್ಲಾಕ್ ವತಿಯಿಂದ ವಿರೋಧಿಸಿ ಮಾನ್ಯ ತಹಶೀಲ್ದಾರ್ ಸಾಹೇಬ್ರವರಿಗೆ ತಹಶೀಲ್ದಾರ್ ಸಾಹೇಬ್ರ ಮುಖಾಂತರ ಗಣತೆವೆತ್ತ ರಾಜ್ಯಪಾಲರಿಗೆ ನಾವು ಪಕ್ಷದ ಪರವಾಗಿ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರತಿಭಟನೆ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಪ್ರಕಾಶ್ ದೇಶಪಾಂಡೆ, ಮಹೇಶ್ ಹಟ್ಟಿಹೋಳಿ, ಡಾಕ್ಟರ್ ಎಎಸ್ಕೆ ಮಕಾಂದಾರ್, ಉದಯಕುಮಾರ್ ಹುಕ್ಕೇರಿ, ಕೆಂಪಣ್ಣ ಶಿರಹಟ್ಟಿ, ಕಬೀರ್ ಮಲ್ಲಿಕ್, ಸುರೇಖಾ ಗಳತ್ಗಿಮಠ್, ಸಂಗೀತಾ ಹುಕ್ಕೇರಿ, ಭೀಮಗೌಡ ರಾಮಗೊನಟ್ಟಿ, ಸದಾಶಿವ್ ಕರೆಪ್ಪಗೌಡ್, ಇರ್ಷಾದ್ ಮೋಕಾಶಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು.